ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇಂದು ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಎಂಎಸ್ಐಎಲ್ ಮದ್ಯದ ಅಂಗಡಿ ತಾಳಿಕೋಟೆಯವರ ಸರ್ಕಾರದ ಆದೇಶಗಳನ್ನು ಪಾಲಿಸದೆ ಸರ್ಕಾರದ ನಿಗದಿಪಡಿಸಿದ ದರವನ್ನು ಬಿಟ್ಟು ಹೆಚ್ಚಿಗೆ ಹಣವನ್ನು ತೆಗೆದುಕೊಳ್ಳುತ್ತಾರೆ. ಸರ್ಕಾರದಿಂದ ನೇಮಕವಾದ ವ್ಯಕ್ತಿಯನ್ನು ಬಿಟ್ಟು ಮೂರನೆಯ ವ್ಯಕ್ತಿಯನ್ನು ಇದರಲ್ಲಿ ಭಾಗಿಯಾಗಿಸಿಕೊಳ್ಳುತ್ತಿದ್ದಾರೆ. ಎಂಎಸ್ಐಎಲ್ ಮದ್ಯದ ಅಂಗಡಿಯಲ್ಲಿ ಕುಡಿಸಿ ವ್ಯವಹಾರ ನಡೆಸುತ್ತಿದ್ದು ಅಬಕಾರಿ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ತಮ್ಮ ಇಚ್ಛೆಗೆ ಅನುಸಾರ ಮದ್ಯದ ಬಾಟಲಿಗಳನ್ನು ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುತ್ತಿದ್ದು, ಈ ವಿಷಯದ ಬಗ್ಗೆ ಸಾರ್ವಜನಿಕರು ಕೇಳಿದರೆ ನಮ್ಮಿಷ್ಟ ಈ ದರದಲ್ಲಿ ಮಾರಾಟ ಮಾಡುತ್ತೇವೆ, ನೀವು ಯಾರು ನಮ್ಮನ್ನು ಕೇಳೋದಕ್ಕೆ ಎಂದು ಬೇಜವಾಬ್ದಾರಿತನದಿಂದ ಜನರ ಮೇಲೆಯೇ ದಬ್ಬಾಳಿಕೆಯನ್ನು ನಡೆಸುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ಇದರ ಬಗ್ಗೆ ಈಗಾಗಲೇ ಮುದ್ದೇಬಿಹಾಳ ಅಬಕಾರಿ ನಿರೀಕ್ಷಕರು ಇವರಿಗೆ ದೂರು ಕೊಟ್ಟರೂ ಸಹ ಎಂಎಸ್ಐಎಲ್ ಅಂಗಡಿ ತಾಳಿಕೋಟೆ ಇವರ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮ ಜರುಗಿಸಿರಲಿಲ್ಲ ಹಾಗೂ ಈಗಾಗಲೇ ಇವರ ಅಬಕಾರಿ ನಿರೀಕ್ಷಕರು ಅಮಾನತು ಆಗಿದ್ದಾರೆ. ಹಾಗಾಗಿ ಈ ಮೂಲಕ ತಮ್ಮ ಗಮನಕ್ಕೆ ತಂದಿದ್ದೇವೆ ಎಂದು ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಹಾಗೂ ಸೂಕ್ತ ಕ್ರಮವನ್ನು ಜರುಗಿಸುವಂತೆ ಮನವಿಯನ್ನ ಮಾಡಿಕೊಂಡರು. ಇದಕ್ಕೆ ಪ್ರತಿಕ್ರಿಯಿಸಿದ ತಹಸೀಲ್ದಾರರಾದ ಅನಿಲ್ ಗೋಟೂರ್ ಅವರು, ನಮಗೆ ಇದಕ್ಕೆ ಸಂಬಂಧವಿರುವುದಿಲ್ಲ, ಅಬಕಾರಿ ಅಧಿಕಾರಿಗಳ ಜೊತೆ ಮಾತನಾಡಿ ನಾನು ನಮ್ಮ ಮನವಿಯನ್ನ ಸಲ್ಲಿಸಿದ ಬಗ್ಗೆ ಸೂಕ್ತ ತನಿಖೆಯನ್ನ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲು ಹೇಳುತ್ತೇನೆ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮಣ್ ಕಲಾಲ್ರಿಗೆ ಹಲವಾರು ಜನ ಕಾರ್ಯಕರ್ತರು ಸಾಥ್ ನೀಡಿದರು. ಕೊಟ್ಟಿದಾರಲ್ಲ ಅದನ್ನು ನಾವು ಹೈಯರ್ ಅಥಾರಿಟಿ ಅಂದರೆ ಅವರಿಗೆ ಡಿ ಎಸ್ ಪಿ ಇರ್ತಾರೆ ಅಥವಾ ಜಿಲ್ಲಾಧಿಕಾರಿ ಇರ್ತಾರಲ್ಲ ಅಬಕಾರಿ ಇಲಾಖೆಯಲ್ಲಿ ಅವ್ರ ಗಮನಕ್ಕೆ ತರೋ ಕೆಲಸ ನಾವು ಮಾಡ್ತೀವಿ. ಆಮೇಲೆ ಅದರಿಂದ ನಾವು ಕಂಪ್ಲೈಂಟ್ಸ್ ರಿಪೋರ್ಟ್ ತೊಗೋತೀವಿ ಏನಿದೆ ಅಂತೇಳಿ. ಈವನ್ ಅವರು ಮಂತ್ಲಿ ಮಂತ್ಲಿ ಅಥವಾ ಟ್ವೈಸ್ ಬೈ ಮಂತ್ಲಿ ಅಥವಾ ಕ್ವಾರ್ಟರ್ಲಿ ಮೀಟಿಂಗ್ ಆಗ್ತಿರ್ತಾವೆ. ಆ ಮೀಟಿಂಗ್ನಾಗೂ ನಾವು ಅವ್ರ ಗಮನಕ್ಕೆ ತಂದೀವಿ. ಈಗಾಗಲೇ ಅವರು ಒಂದು ಎರಡು ಮೂರು ಅಂಗಡಿ ಹಳ್ಳಿ ಒಳಗೆ ರೂರಲ್ ಏರಿಯಾದಾಗ ಈಗಾಗಲೇ ಅವರು ಕಟ್ಟುನಿಟ್ಟು ಕ್ರಮ ತೊಗೊಂಡು ಕೆಲವೊಂದು ಕಡೆ ಕ್ಲೋಸ್ ಮಾಡಿಸಿದ್ದಾರೆ, ಕೆಲವೊಂದು ಕಡೆ ಕಳ್ಬಟ್ಟಿನೂ ಕ್ಲೋಸ್ ಮಾಡಿಸಿದ್ದಾರೆ, ಆಮೇಲೆ ಇದು ಇಲ್ಲಿಗಲ್ಲಿ ಮಾರಾಟ ಮಾಡೋದನ್ನು ಕ್ಲೋಸ್ ಮಾಡಿಸಿದ್ದಾರೆ. ಬಟ್ ಇವತ್ತು ನಮಗೆ ಸಮಸ್ಯೆ ಇವ್ರದ್ದು ಮನವಿ ಕೊಟ್ಟಿರೋದು ಎನ್ ಎಸ್ ಎಲ್ ತಾಳಿಕೋಟೆ, ಅದನ್ನು ನಾವು ಅವ್ರಿಗೆ ಗಮನಕ್ಕೆ ತರಬೇಕಾಗಿದೆ. अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।